ಇವತ್ತಿನ ದಿನ ಬೆಂಗಳೂರನ್ನ ಎಲ್ಲರೂ ಕೂಡ ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ. ಇರುವಂತ ಪಿಂಕ್ ಕಲರ್ ಹೂಗಳ ಜೊತೆಗೆ ಫೋಟೋ ತಗೋತೀವಿ, ರೀಲ್ಸ್ಗಳನ್ನ ಕೂಡ ಮಾಡ್ತೀವಿ. ನಿಮಗೆ ನಮ್ಮ ಬೆಂಗಳೂರಿನ ಬಗ್ಗೆ ಒಂದು ಸ್ಪೆಷಾಲಿಟಿ ಗೊತ್ತಾ? ಬೆಂಗಳೂರಿನಲ್ಲಿ ಯಾವುದೇ ತಿಂಗಳಲ್ಲಿ ನೀವು ನೋಡಿದ್ರೂ ಕೂಡ ಒಂದು ಥರದ ಮರದಲ್ಲಿ ಏನೋ ಒಂದು ಹೂ ಬಿಟ್ಟೇ ಬಿಟ್ಟಿರುತ್ತೆ. ಆ ಸೀಸನ್ ಮುಗಿದ ಮೇಲೆ ಇನ್ನೊಂದು ಮರದಲ್ಲಿ ಮತ್ತೊಂದು ಬಣ್ಣದ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಮ್ಮೆ ಎಲ್ಲೋ, ಒಮ್ಮೆ ಪಿಂಕ್, ಹೀಗೆ ಇಡೀ ವರ್ಷ ಯಾವುದಾದ್ರೂ ಒಂದು ಮರದಲ್ಲಿ ಹೂಗಳು ಮಾತ್ರ ಬಿಡ್ತಾನೆ ಇರುತ್ತೆ. ಇದನ್ನೆಲ್ಲ ಯಾರೋ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ? ಹೌದು, ಈ ರೀತಿಯಾದಂಥ ಸಾಕಷ್ಟು ಪ್ಲ್ಯಾನ್ ಮುಖಾಂತರ ಹೆಚ್.ಸಿ. ಜವರಾಯ ಅವರು ಬೆಂಗಳೂರು ಈ ರೀತಿಯಾಗೋದಕ್ಕೆ ಕಾರಣಕರ್ತರಾಗ್ತಾರೆ. ಆದರೆ ಈ ಹೆಚ್.ಸಿ. ಜವರಾಯ ಅವರ ಹೆಸರನ್ನು ಎಷ್ಟು ಜನ ಕೇಳಿದ್ದೀರಾ? ಎಷ್ಟು ಜನಕ್ಕೆ ಇವರ ಬಗ್ಗೆ ಗೊತ್ತು? ಲಾಲ್ಬಾಗ್ ಮೇನ್ ಗೇಟ್ ಸರ್ಕಲ್ ಇದಲ್ಲ, MTR ಹೋಗೋ ದಾರಿ, ಅಲ್ಲಿ ಆ ಸರ್ಕಲ್ ಹೆಸರು ಹೆಚ್.ಸಿ. ಜವರಾಯ ಸರ್ಕಲ್. ಇವಾಗ ನಮ್ಮ ಬೆಂಗಳೂರಿಗೆ ನಾವು ಗಾರ್ಡನ್ ಸಿಟಿ ಅಂತೀವಿ, ಬಟ್ ಗಾರ್ಡನ್ ಯಾವ್ದಾರು ಇದ್ದರೆ ಯಾರಾದರೂ ಗಿಡ ನೆಟ್ಟಬೇಕಲ್ಲ. ಸೊ ಅವರೆಲ್ಲ ಕುಂಬಿಗಲ್ ಅಂತ ಜರ್ಮನ್ ಅವರಿದ್ದರು, ಅವರು ಆದಮೇಲೆ ಜವರಾಯ ಅವರಿದ್ದರು. ಅವರು ಈ ಮಿರ್ಜಾ ಇಸ್ಮಾಯಿಲ್ ಕಾಲದಲ್ಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರ ಕಾಲದಲ್ಲಿ ಈ ಬೆಂಗಳೂರು ಹೇಗೆ ಬದಲಾಯಿಸ್ಬೋದು ಅಂತ ಒಂದು ಕಲ್ಪಿಸಿ ಅನೇಕ ಥರ ಬೇರೆ ಬೇರೆ ದೇಶಗಳಿಂದ ಅನೇಕ ಥರ ಫ್ಲವರಿಂಗ್ ಟ್ರೀಸ್, ಹೂವ ಬಿಡುವಂಥ ಮರಗಳನ್ನು ತಂದು ಏನು ಪ್ಲ್ಯಾನ್ ಮಾಡಿದ್ರು ಅಂತ ನೀವು ಯೋಚನೆ ಮಾಡಿ, ಬೆಂಗಳೂರಿನಲ್ಲಿ ಪ್ರತಿ ತಿಂಗಳು ಒಂದು ಬೇರೆ ಹೂವ ಅರಳುತ್ತೆ. ಅದು ಯಾರೋ ಪ್ಲ್ಯಾನ್ ಮಾಡಿ ಆ ಥರ ಆಗಿರೋದು. ಸೊ ಆ ಥರ ನಮ್ಮದು ಗಾರ್ಡನ್ ಸಿಟಿ ಅಂತ ಏನು ಹೆಸರು ಬಂದಿದೆ, ಅದಕ್ಕೆ ಕಾರಣ ಹೇಳಬೇಕು ಅಂತಂದರೆ ಕೃಮಿಗಲ್ ಅವರು, ಆಮೇಲೆ ಜವರಾಯನವರು. ಇಷ್ಟು ಮಾತ್ರ ಅಲ್ಲ, ಜವರಾಯವರು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಅಂತ ಏನಿದೆ ಹೆಸರುಘಟ್ಟದಲ್ಲಿ, ಅದು ಮೊದಲು ಫ್ರೂಟ್ ಸ್ಟೇಷನ್ ಅಂತ ಇತ್ತು, ಅದನ್ನು ಸ್ಥಾಪನೆ ಮಾಡಿದ್ದು ಜವರಾಯ ಅವರೇ. ಡೆಲ್ಲಿಗೆ ಹೋಗಿ, ಆವಾಗ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಡೆಲ್ಲಿಗೆ ಹೋಗಿ ಅಲ್ಲಿ ಅವರು ಇಂಡಿಯನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸ್ಥಾಪನೆ ಮಾಡಿದ್ರು, ಡೈರೆಕ್ಟರ್ ಆಗಿದ್ದರು. ಈ ಆಗ್ ಮಾರ್ಕ್ ಅಂತ ನೀವು ನೋಡಿರ್ತೀರ, ಅವೆಲ್ಲ ಅವ್ರ ಕಾಲದಿಂದ ಶುರು ಆಗಿರೋದು. ಅನೇಕ ಥರ ಟೆಕ್ನಿಕ್ಸು, ಬೀಜಗಳು, ಗಿಡಗಳು, ಎಲ್ಲ ಸಸಿಗಳನ್ನೆಲ್ಲ ತಂದು ನಮ್ಮ ಈಗಿನ ಕಾಲದಲ್ಲಿ ಏನೇನು ನಾವು ಮಾರ್ಕೆಟ್ನಲ್ಲಿ ಸಿಗುತ್ತೆ, ನಾವು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತೀವಿ, ನಾವು ಯೋಚನೆ ಮಾಡೋದಿಲ್ಲ ಎಲ್ಲಿಂದ ಬಂತೀವಿವೆಲ್ಲ ಅಂತ. ಬಟ್ ಅದಕ್ಕೆಲ್ಲ ಕಾರಣ ಹೆಚ್.ಸಿ. ಜವರಾಯನವರು. ಅವ್ರನ್ನ ಮರೆತು ಬಿಟ್ಟಿದ್ದಾರೆ ಅಂತಂದರೆ ಅದು ನಮ್ಮ ತಪ್ಪು. ಅದಕ್ಕೆ ನಾವು ಈ ಪುಸ್ತಕ ಮೀರಾಯವರು ಬರೆದಿದ್ದಾರೆ, ಗಣೇಶ್ ಶಂಕರ್ ರಾಜ್ ಅವರು ಒಂದು ಒಳ್ಳೆ ಚಲನಚಿತ್ರ ತಂದಿದ್ದಾರೆ. ಇಂತಹ ಮಹಾನುಭಾವನನ್ನು ನಾವು ಮರೆಯೋ ಹಾಗಿಲ್ಲ. ಇದೇ ಕಾರಣಕ್ಕೆ ಇವರ ಮೇಲಿನ ಒಂದು ಪುಸ್ತಕ ಇದೀಗ ರಿಲೀಸ್ ಆಗ್ತಿದೆ. ಆ ಪುಸ್ತಕದ ಜೊತೆಗೆ ಒಂದು ಡಾಕ್ಯುಮೆಂಟ್ರಿ ಕೂಡ ರಿಲೀಸ್ ಆಗ್ತಿದೆ. ಇವೆರಡನ್ನ ನೀವು ನೋಡಬೇಕು, ಖರೀದಿಸಬೇಕು ಅಂದರೆ ಇದರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ. ಜವರಾಯ ಏನು ಗಾರ್ಡನರ್ ಆ್ಯಂಡ್ ಜೆಂಟಲ್ಮನ್ ಅಂತ ಬುಕ್ ಇವತ್ತು ರಿಲೀಸ್ ಆಗಿದೆ. ಎಷ್ಟೋ ಜನಕ್ಕೆ ಇದು ಜವರಾಯನರದ್ದು ವಿಷಯ ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ, ಅದು ಎಸ್ಪೆಷಲಿ ಬೆಂಗಳೂರು ಲಾಲ್ಬಾಗ್ ಹೋದರೆ ಜವರಾಯನರದ್ದು ಯಾರು ಹೇಳೋದೇ ಇಲ್ಲ. ಜವರಾಯನರದ್ದು ಪಬ್ಲಿಷ್ ಮಾಡಬೇಕು ಸರ್ಕಾರದವರು, ಎಲ್ಲೆಲ್ಲಿ ಗಾರ್ಡನ್ ಇದೆ, ವಿಧಾನಸೌಧ, ಲಾಲ್ಬಾಗು, ಮತ್ತು ಕಬ್ಬನ್ ಪಾರ್ಕು, ಅವ್ರ ಜ್ಞಾಪಕ ಅವ್ರದ್ದು ಒಂದು ಸ್ಮರಣೆಗಾಗಿ ಇದು ಈ ಬುಕ್ಕನ್ನು ಲಾಲ್ಬಾಗ್ ಎಂಟ್ರೆನ್ಸಲ್ಲಿ ಇಟ್ಬಿಡ್ಬೇಕು. ಯಾರು ಎಲ್ಲ ಪಬ್ಲಿಕ್ ಎಲ್ಲ ತಗೊಂಡು ಇವ್ರು ಯಾರಪ್ಪ ಜವರಾಯ ಅಂತ ನೋಡಿದ್ರೆ ಗೊತ್ತಾಗಬೇಕು. ಈ ದ ಜೆಂಟಲ್ಮನ್ ಬಿಲ್ಡಪ್ ಬ್ರಿಟಿಷರ್ಸು ಆದಮೇಲೆ ಇದನ್ನು ಬಿಲ್ಡಪ್ ಮಾಡಿದ್ರು ಲಾಲ್ಬಾಗನ್ನ. ಆಮೇಲೆ ಇಲ್ಲಿ ಫ್ರೂಟ್ಸ್, ಹಾರ್ಟಿಕಲ್ಚರ್ ಫ್ರೂಟ್ಸು ಬೆಳೆದ್ರು ಅವರು. ಅದೆಲ್ಲ ಇದು ನೋಬಡಿ ನೋಸ್ ದೆ ಮಸ್ಟ್ ಕ್ರಿಯೇಟ್. ಈ ರೀತಿ ಅವ್ರು ಪಬ್ಲಿಷ್ ಮಾಡಿ ಎಲ್ಲರ ಇಡೀ ಕರ್ನಾಟಕ ಎಲ್ಲದಕ್ಕೂ ಗೊತ್ತಾಗಬೇಕು ಅಂತ ಒಂದು ಆಸೆ. ವಿಡಿಯೋ ರೆಕಾರ್ಡ್ ಮಾಡಿದವನಿಗೊಂದು ಕರ್ಟಸಿ, ಎಡಿಟ್ ಮಾಡಿದವನಿಗೊಂದು ಕರ್ಟಸಿ ಕೊಡುವಂಥ ಈ ಕಾಲದಲ್ಲಿ ಈ ಮರಗಳನ್ನು ನೆಟ್ಟು ಇಷ್ಟೊಂದು ಸುಂದರವಾಗಿ ಮಾಡಿದಂಥ ಹೆಚ್.ಸಿ. ಜವರಾಯ ಅವ್ರಿಗೆ ಮನಸ್ಸಲ್ಲಾದರೂ ಒಂದು ಕರ್ಟಸಿಯನ್ನು ಕೊಡೋಣ.